సురేష్ గారు ఒక బాల సమావేశి ಒಂದು ಅದ್ಭುತವಾದ ಕೃತಿಗೆ ತಮ್ಮ ತನು ಮನ ಧನ ಅರ್ಪಿಸಿದ್ದಾರೆ. ನಾನು ಅವರ ಋಣ ತಿಂದಂಥ ಒಬ್ಬ ಕಲಾವಿದನಾಗಿ ನಾನು ಪ್ರಾಮಿಸ್ ಆಗಿ ಹೇಳ್ತೀನಿ, ಎದ್ದು ಓಡಾಡಲೂಬಾರ್ದು ಅಂತ ಪರಿಸ್ಥಿತಿ ಆಗಿದೆ ನನಗೆ. ಆದರೂ ಬಂದಿದ್ದೀನಿ ಯಾಕೆ ಅಂದರೆ, ದ ಓನ್ಲಿ ರೀಸನ್ ಸುರೇಶ್ಗೆ ಒಳ್ಳೇದಾಗಬೇಕು, ನಮಗೆ ಅನ್ನ ಆಗದಂಥ ಪ್ರೊಡ್ಯೂಸರ್ಸ್ಗೆ ಒಳ್ಳೇದಾಗಬೇಕು. ದ ಕಂಟೆಂಟ್ ಆಫ್ ದ ಸಿನಿಮಾ ಎರಡು ಭಾಗ, ಮೊದಲನೇ ಭಾಗ ನೋಡಿದಾಗ ಅದು ಒಂದು ಪಾತ್ರ ಪರಿಚಯ ಆಗಿ ಅದರಲ್ಲಿ ಕೆಲವು ತಮಾಷೆ ವಿಚಾರಗಳು ಬಂದಾಗ ಕೆಲವರು ಏನಿಂಗಿದೆ, ಡಬಲ್ ಮೀನಿಂಗ್ ಇದೆ ಮಾತಾಡಿದ್ರು. ಆದರೆ ನಾನು ತುಂಬ ಧೈರ್ಯವಾಗಿದ್ದೆ, ಯಾಕೆಂದರೆ ಮೂಲ ನೋಡಬೇಕು. ನಾನು ತುಂಬ ಧನ್ಯವಾದ ಅರ್ಪಿಸೋದು ನಮ್ಮ ಕನ್ನಡದ ಜನತೆಗೇನು ಅಂದರೆ, ನನ್ನ ಬದುಕಲ್ಲಿ ಏನಿದೆ ಅಷ್ಟು ಮಾತ್ರ ಮಾತಾಡ್ತೀನಿ, ನಾನು ಎಕ್ಸ್ಟ್ರಾ ಮಾತಾಡಲ್ಲ. ನಾನು ಕಳೆದ ಬಾರಿ ಹೇಳಿದ್ದೆ ಅವ್ರಿಗೆ, ಜಾತೀಯತೆ ಎಂಬತಕ್ಕದ್ದು ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ ನಮ್ಮ ನಡುವೆ ಅನ್ನೋ ಒಂದು ಮಾತು. ಅದು ಎಷ್ಟು ಇಷ್ಟಪಟ್ಟು ಹಾರೈಸಿದ್ದಾರೆ, ಸತ್ಯ ಇದೆ ನೀವು ಹೇಳಿರೋ ಮಾತು ಅಂತ. ಇವತ್ತು ಎರಡನೇ ಭಾವ ನೋಡಿದಾಗ ಎಲ್ರಿಗೂ ಅರ್ಥವಾಗಿದೆ, ಕರೆಕ್ಟು ಅಯ್ಯಪ್ಪ ಹೇಳೋದು ಕರೆಕ್ಟು ಅಂತ ಒಪ್ಪಿದ್ದಾರೆ. ಒಬ್ಬ ಕಲಾವಿದನಾಗಿ ಒಂದು ತುಂಬ ಹೆಮ್ಮೆ ತರುವಂಥ ವಿಚಾರ ಏನು ಅಂದರೆ, ಅವನಿಗೆ ಭಾಳ ಉತ್ಸುಕವಾದಂಥ ಒಂದು ಪಾತ್ರ ಸಿಗಬೇಕು. ಪ್ರತಿಯೊಬ್ಬ ಕಲಾವಿದನಿಗೆ ಆ ಪಾತ್ರ ಸಿಕ್ಕಬೇಕು, ಅದು ಜನರ ಮನಸ್ಸಿಗೆ ಸೇರಬೇಕು, ಆವಾಗ ಮಾತ್ರ ಅವನ ಬದುಕು ಸಾರ್ಥಕತೆ ಬರುತ್ತೆ. ನಾನು ಈ ಚಿತ್ರತಂಡದ ಎಲ್ಲರಿಗೂ, ಅದು ವಿಶೇಷವಾಗಿ ಡೈರೆಕ್ಟ್ರಿಗೆ, ಮನುಷ್ಯ ಭಾಳ ಚೆನ್ನಾಗಿ ಯೋಚನೆ ಮಾಡ್ತಾನೆ ಬಟ್ ನಿಧಾನ, ಆದರೂ ಪ್ರಧಾನವಾದಂಥ ಚಿತ್ರ ಕೊಟ್ಟಿದ್ದಾನೆ. ಇದು ಸಮಾಜಕ್ಕೆ ಕನ್ನಡಿ ಹಿಡಿಯುವಂಥ ಒಂದು ಚಿತ್ರ. ಯಾಕೆ ಅಂದರೆ ಪ್ರತಿಯೊಬ್ಬರೂ ಸಾರ್ವಜನಿಕವಾಗಿ ಬಂದಾಗ ಅವ್ರ ಭಾವನೆ ಬೇರೆ ಇರುತ್ತೆ, ಜಾತ್ಯಾತೀತ ಬಗ್ಗೆ ಮಾತಾಡ್ತಾರೆ, ವಿಶ್ವ ಮಾನವನಾಗು ಅಂತಾರೆ ಎಲ್ಲ ಮಾತಾಡ್ತಾರೆ. ಬಟ್ ವೈಯಕ್ತಿಕವಾಗಿ ಬಂದಾಗ ಸ್ವಲ್ಪ ಕಷ್ಟ, ಇದನ್ನು ಆಚರಣೆ ಮಾಡೋದು ಕಷ್ಟ. ಅವರು ನಾನು ಎಲ್ಲರಿಗೂ ವಿನಂತಿ ಮಾಡೋದೇನು ಅಂದರೆ, ಬಾಹ್ಯದಲ್ಲಿ ಏನು ಮಾತಾಡ್ತೀರಿ ಆಂತರ್ಯದಲ್ಲೂ ಹಂಗಿರಕ್ಕೆ ಟ್ರೈ ಮಾಡಿ. ನಾನಿದ್ದೀನಿ, ತುಂಬ ಹೆಮ್ಮೆ ಇದೆ, ನಾನಿದ್ದೀನಿ. ಇವತ್ತು ಹೇಳಬೇಕು ಅಂದರೆ ನಮ್ಮ ಫ್ಯಾಮಿಲಿನಲ್ಲಿ ಮೂರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದೆ. ಐ ಆಮ್ ಸೋ ಹ್ಯಾಪಿ. ನಮ್ಮ ಮನೆಗೆ ದೊಡ್ಡವನಾಗಿ ನನಗೆ ಬಂದು ಕೇಳ್ತಾರೆ, ಮಾಮ ಹಿಂಗೆ ಮದುವೆ ಆಗ್ತಾನೆ, ಆಗಿ ಚೆನ್ನಾಗಿರಿ ಅಂತ, ಎಲ್ಲೂ ಕೂಡ ಜಾತಿ ಬಿಟ್ಟು ಹೋಗಿ ಅಂತ ಹೇಳಲ್ಲ. ನನ್ನ ಉದ್ದೇಶ ಮತ್ತು ನನ್ನ ಚಿಂತನೆ, ನಮ್ಮ ರಾಷ್ಟ್ರದಲ್ಲಿ ಯಾವತ್ತು ಜಾತಿಗಳು ನಿರ್ಮೂಲನೆ ಆಗ್ತದೆ ಅವತ್ತು ನಿಜವಾದ ಮನುಷ್ಯ ಅವತ್ತಿಂದ ಹುಟ್ಟಕ್ಕೆ ಸ್ಟಾರ್ಟ್ ಮಾಡಿ. ಜಾತಿ ಎಂಬತಕ್ಕದ್ದು ಇದೆ, ಯಾಕೆ ಇರಬೇಕು ಅಂದರೆ ಅವರ ಪರ್ಸ್ನಲ್ ಇರಬೇಕು, ಹೊರಗಡೆ ಇರಬಾರ್ದು. ಇದು ಉದ್ದೇಶ ಈ ಚಿತ್ರದ, ತೋತಾಪುರಿ ಪ್ರಯತ್ನವೇ ಅದು.